ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೊಯ್ಸಳ ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಜಿಲ್ಲಾ ಪಂಚಾಯತ್ ಬಳ್ಳಾರಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿ ಬಳ್ಳಾರಿ ಜಿಲ್ಲಾ ಪಂಚಾಯತ್ನಿಂದ ಕೆಲವೊಂದಿಷ್ಟು ಹುದ್ದೆಗಳನ್ನು ಈಗ ತಾನೇ ಬಿಟ್ಟಿದ್ದಾರೆ ಸ್ನೇಹಿತರೆ. ಈ ಹುದ್ದೆಗಳ ಸಂಕ್ಷಿಪ್ತ ಮಾಹಿತಿ, ಅಪ್ಡೇಟ್ಸ್, ನೋಟಿಫಿಕೇಶನ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಈ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ಅದೇ ರೀತಿ ಪಕ್ಕದ ಬೆಲ್ಲೈಕನ್ ಸಹ ಕ್ಲಿಕ್ ಮಾಡಿ, ಏಕೆಂದರೆ ನಾನು ಬಿಡುವಂಥ ಎಲ್ಲ ಜಾಬ್ ನೋಟಿಫಿಕೇಷನ್ ಅಪ್ಡೇಟ್ಸ್ಗಳು ನಿಮ್ಮಲ್ಲೇ ಮೊದಲಿಗೆ ಬರುತ್ತವೆ ಮತ್ತು ಜೆನ್ಯೂನ್ ಆಗಿರುತ್ತೆ ಸ್ನೇಹಿತರೆ. ಅದಕ್ಕಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಈ ಒಂದು ಜಿಲ್ಲಾ ಪಂಚಾಯತ್ ಬಳ್ಳಾರಿಯ ಒಂದು ಮುಖ್ಯ ಉದ್ಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಇದರೊಂದು ಪ್ರಕಟಣೆ ನೋಡಬೇಕಾದರೆ, ಶ್ಯಾಮಪ್ರಸಾದ್ ಮುಖರ್ಜಿ ರೂಖನ್ ಮಿಷನ್ ಅಡಿಯಲ್ಲಿ ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿ ಆಯ್ಕೆಯಾದ 4 ಕ್ಲಸ್ಟರ್ಗಳಿಗೆ ಸಂಬಂಧಿಸಿದಂತೆ ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿ ಕ್ಲಸ್ಟರ್ವಾರು ಪ್ರಗತಿ ಮತ್ತು ಮೇಲ್ವಿಚಾರಣೆ ಮಾಡಲು TPMU ಮತ್ತು CDMU ಘಟಕಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಮಾನವ ಸಂಪನ್ಮೂಲ ಸಂಸ್ಥೆ ಮೂಲಕ ತಾತ್ಕಾಲಿಕವಾಗಿ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಳ್ಳುವ ಅರ್ಜಿಗಳನ್ನು ಕರೆಸಲಾಗಿದೆ. ಹುದ್ದೆಗಳ ವಿವರವು ಈ ಕೆಳಗಿನಂತೆ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಇದೊಂದು ಹುದ್ದೆಗಳ ವಿವರ ನೋಡಬೇಕಾದರೆ, ಡಿಸ್ಟ್ರಿಕ್ಟ್ ಪ್ರೊಜೆಕ್ಟ್ ಮ್ಯಾನೇಜ್ಮೆಂಟ್ ಯೂನಿಟ್ DPMU ಬಳ್ಳಾರಿ ಮತ್ತು ವಿಜಯನಗರ. ಇದೊಂದು ಡಿಸೈನೇಷನ್ ನೋಡಬೇಕಾದ್ರೆ, ರೀಜನಲ್ ಪ್ಲಾನಿಂಗ್ ಸ್ಪೆಷಲಿಸ್ಟ್ ಮತ್ತು ರೂರಲ್ ಡೆವಲಪ್ಮೆಂಟ್ ಮ್ಯಾನೇಜ್ಮೆಂಟ್ ಸ್ಪೆಷಲಿಸ್ಟ್, ಒಟ್ಟು 4 ಹುದ್ದೆಗಳಿದ್ದಾವೆ ಸ್ನೇಹಿತರೆ. ಮತ್ತು ಕ್ವಾಲಿಫಿಕೇಷನ್ ಮತ್ತು ಎಕ್ಸ್ಪೀರಿಯನ್ಸ್ ನೋಡಬೇಕಾದರೆ, ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ರೂರಲ್ ಮ್ಯಾನೇಜ್ಮೆಂಟ್ ರೀಜನಲ್ ಪ್ಲಾನಿಂಗ್ ಮತ್ತು ಸ್ಪೆಟಿಕಲ್ ಪ್ಲಾನಿಂಗ್ ವಿತ್ 2 ಇಯರ್ಸ್ ಆನ್ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಅಂತೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸ್ಯಾಲಿ ನೋಡಬೇಕಾದ್ರೆ 30,000 ಪರ್ ಮಂತ್ ಇದೆ. ಏಜ್ ಲಿಮಿಟ್ ನೋಡಬೇಕಾದ್ರೆ 25 to 45 ಅಂತೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ರೂರಲ್ ಡೆವಲಪ್ಮೆಂಟ್ ಮ್ಯಾನೇಜ್ಮೆಂಟ್ ಸ್ಪೆಷಲಿಸ್ಟ್ನ ಒಂದು ನಂಬರ್ ಆಫ್ ಪೋಸ್ಟ್ ನೋಡಬೇಕಾದ್ರೆ 2. ಇದರ ಒಂದು ಕ್ವಾಲಿಫಿಕೇಶನ್ ನೋಡಬೇಕಾದ್ರೆ, ಬ್ಯಾಚುಲರ್ಸ್ ಇನ್ ರೂರಲ್ ಡೆವಲಪ್ಮೆಂಟ್ ರೂರಲ್ ಮ್ಯಾನೇಜ್ಮೆಂಟ್ ಅಗ್ರಿಕಲ್ಚರ್ ಸೋಷಿಯಲ್ ಸೈನ್ಸ್ ವಿತ್ 2 ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಪ್ರೆಫರಲಿ ಇನ್ ರೂರಲ್ ಸೆಕ್ಟರ್ ವಿತ್ ಇನ್ ದ ಸ್ಟೇಟ್ ಅಂತೇಳಿ ನೀಡಿದ್ದಾರೆ ಸ್ನೇಹಿತರೆ. ಸ್ಯಾಲರಿ ನೋಡಬೇಕಾದ್ರೆ 25,000 ಪರ್ ಮಂತ್ ಆಗಿದೆ. ಏಜ್ ಲಿಮಿಟ್ ನೋಡಬೇಕಾದ್ರೆ 25 to 45 ಅಂತೇಳಿ ನೀಡಿದ್ದಾರೆ ಸ್ನೇಹಿತರೆ. ಮತ್ತು ಮೂರನೇ ಒಂದು ಮತ್ತು 4th-5th ಪೋಸ್ಟ್ ನೋಡಬೇಕಾದ್ರೆ, ಕ್ಲಸ್ಟರ್ ಡೆವಲಪ್ಮೆಂಟ್ ಮ್ಯಾನೇಜ್ಮೆಂಟ್ ಯೂನಿಟ್ CDMU ಬಳ್ಳಾರಿ ವಿಜಯನಗರದಿಂದ. ಡಿಸೈನೇಷನ್ ನೋಡಬೇಕಾದ್ರೆ ಇಂಜಿನಿಯರಿಂಗ್ ಸ್ಪೆಷಲಿಸ್ಟ್ ಮತ್ತು ಸ್ಪ್ಯಾಟಿಕಲ್ ಪ್ಲಾನಿಂಗ್ ಪ್ರೊಫೆಷನಲ್ ರೂರಲ್ ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್, ಒಟ್ಟು 12 ಹುದ್ದೆಗಳಿವೆ ಸ್ನೇಹಿತರೆ. ಕ್ವಾಲಿಫಿಕೇಶನ್ ನೋಡಬೇಕಾದ್ರೆ, ಬ್ಯಾಚುಲರ್ಸ್ ಇನ್ ಸಿವಿಲ್ ಇಂಜಿನಿಯರಿಂಗ್ ವಿತ್ 2 ಇಯರ್ಸ್ ಆಫ್ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್. ಮತ್ತು ಸ್ಪ್ಯಾಟಿಕಲ್ ಪ್ಲಾನಿಂಗ್ ಪ್ರೊಫೆಷನಲ್ಗೆ ನೋಡಬೇಕಾದ್ರೆ, ಗ್ರ್ಯಾಜುಯೇಟ್ ಡಿಗ್ರಿ ಇಂದ ಅರ್ಬನ್ ಪ್ಲಾನಿಂಗ್ ಅಂತೇಳಿ ನೀಡಿದ್ದಾರೆ. ಮತ್ತು ರೂರಲ್ ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್ಗೆ ಒಂದು ಕ್ವಾಲಿಫಿಕೇಶನ್ ನೋಡಬೇಕಾದ್ರೆ, ಬ್ಯಾಚುಲರ್ಸ್ ಇನ್ ಸಿವಿಲ್ ಇಂಜಿನಿಯರಿಂಗ್ ವಿತ್ 1 ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಅಂತೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಂಜಿನಿಯರಿಂಗ್ ಸ್ಪೆಷಲಿಸ್ಟ್ಗೆ ಸ್ಯಾಲರಿ ನೋಡಬೇಕಾದ್ರೆ 25,000, ಏಜ್ ಲಿಮಿಟ್ 25 to 45 ಅಂತೇಳಿ ನೀಡಿದ್ದಾರೆ. ಸ್ಪ್ಯಾಟಿಕಲ್ ಪ್ಲಾನಿಂಗ್ ಪ್ರೊಫೆಷನಲ್ಗೆ ಏಜ್ ಸ್ಯಾಲರಿ ನೋಡಬೇಕಾದ್ರೆ 20,000, ಏಜ್ ಲಿಮಿಟ್ 25 to 45 ಅಂತೇಳಿ ನೀಡಿದ್ದಾರೆ ಸ್ನೇಹಿತರೆ. ರೂರಲ್ ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್ಗೆ ನೋಡಬೇಕಾದ್ರೆ ಸ್ಯಾಲರಿ 20,000 ಮತ್ತು 25 to 45 ಅಂತೇಳಿ ನೀಡಿದ್ದಾರೆ ಸ್ನೇಹಿತರೆ. ಇದು ಒಂದು ಒಳ್ಳೆಯ ಸುವರ್ಣಾವಕಾಶ ಅಂತ ಹೇಳ್ಬೋದು ಸ್ನೇಹಿತರೆ. ಏಕೆಂದರೆ ಯಾರಾದರೂ ಗ್ರ್ಯಾಜುಯೇಟ್ ಮುಗಿಸಿದರೆ ಮತ್ತು ಎನಿ ಗ್ರ್ಯಾಜುಯೇಟ್ ಸಹ ಇದೆ ಮತ್ತು BBTECH ಹೊಂದಿರತಕ್ಕಂತಹ ಒಂದು ಸಿವಿಲ್ ಇಂಜಿನಿಯರನ್ನು ಗ್ರ್ಯಾಜುಯೇಟ್ ಮುಗಿಸಿದಂತಹ ಒಂದು ಅಭ್ಯರ್ಥಿಗಳಿಗೆ ಒಂದು ಒಳ್ಳೆಯ ಸುವರ್ಣಾವಕಾಶ ಅಂತ ಹೇಳ್ಬೋದು ಸ್ನೇಹಿತರೆ. ಏಕೆಂದರೆ ಯಾರಾದರೂ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬೇಕಾದರೆ, ಅದು ಸಹ ಎನಿ ಗ್ರ್ಯಾಜುಯೇಟ್ ಸಹ ಇದೆ ಮತ್ತು BBTECH ಸ್ಪೆಷಲಿ ಸಿವಿಲ್ ಇಂಜಿನಿಯರಿಂಗ್ಗೆ ಈ ಒಂದು ಜಾಬನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಇದು ಒಂದು ಒಳ್ಳೆಯ ಸುವರ್ಣಾವಕಾಶ ಅಂತ ಹೇಳ್ಬೋದು ಸ್ನೇಹಿತರೆ. ಯಾರಾದರೂ BBTECH ಸಿವಿಲ್ ಇಂಜಿನಿಯರಿಂಗ್ ಮಾಡಿದರೆ, ಅದರಲ್ಲೂ ಸಹ ಒಂದು 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದವರಿಗೆ ಇದು ಒಂದು ಒಳ್ಳೆಯ ಅಪಾರ್ಚುನಿಟಿ ಆಗಿದೆ ಸ್ನೇಹಿತರೆ. ನೀವು ಮತ್ತು ನಿಮ್ಮ ಸ್ನೇಹಿತರು ಯಾರಾದರೂ ಸಿವಿಲ್ ಇಂಜಿನಿಯರಿಂಗ್ನಲ್ಲಿದೆ, ಇದು ಒಂದು ಒಳ್ಳೆಯ ಬೆನಿಫಿಟ್ ಅಂತಲೇ ತಿಳಿದುಕೊಳ್ಳಬಹುದು ಸ್ನೇಹಿತರೆ. ಏಕೆಂದರೆ ಇದು ಸಹ ಒಂದು ಒಳ್ಳೆಯ ಸ್ಯಾಲ್ರಿ ಇದೆ ಸ್ನೇಹಿತರೆ. 25,000 ಮೇಲ್ಗಡೆನೇ ಇದೆ ಸ್ನೇಹಿತರೆ. ಏಜ್ ಲಿಮಿಟ್ ಸಹ 25 to 45 ಇದೆ ಸ್ನೇಹಿತರೆ. ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳಬಹುದು ಸ್ನೇಹಿತರೆ. ನೀವು ಮತ್ತು ನಿಮ್ಮ ಸ್ನೇಹಿತರನ್ನು ಸಹ ಶೇರ್ ಮಾಡಿ ಸ್ನೇಹಿತರೆ. ಯಾರಾದರೂ ಸಿವಿಲ್ ಇಂಜಿನಿಯರಿಂಗ್ ಮತ್ತು ಬೇರೆ ಯಾವುದಾದರೂ ಒಂದು ಗ್ರ್ಯಾಜುಯೇಟ್ ಮಾಡಿದರೂ ಸಹ ಒಂದು ಕೆಲವೊಂದಿಷ್ಟು ಹುದ್ದೆಗಳಿವೆ ಸ್ನೇಹಿತರೆ, ಅವರು ಸಹ ಈ ಒಂದು ಹುದ್ದೆಗಳ ಸಂಕ್ಷಿಪ್ತ ಮಾಹಿತಿ ಮತ್ತು ಅಪ್ಡೇಟ್ಸ್ ಮತ್ತು ನೋಟಿಫಿಕೇಶನನ್ನು ತಿಳಿದುಕೊಂಡು ಈ ಒಂದು ಜಾಬ್ಗೆ ಅವರು ಸಹ ಅಪ್ಲೈ ಮಾಡುತ್ತಾರೆ ಸ್ನೇಹಿತರೆ. ಒಂದು ಒಳ್ಳೆಯ ಸುವರ್ಣಾವಕಾಶ ಅಂತಲೇ ಹೇಳಬಹುದು ಸ್ನೇಹಿತರೆ. ಇದರ ಒಂದು ಷರತ್ತುಗಳನ್ನು ನೋಡಬೇಕಾದರೆ, ಅರ್ಜಿ ನಮೂನೆ ಮತ್ತು ಪ್ರಕಟಣೆಗಳನ್ನು ಅವರು ಕೊಟ್ಟಿರ್ತಕ್ಕಂತಹ ಒಂದು ವೆಬ್ಸೈಟ್ನಲ್ಲಿ ಸಿಗುತ್ತೆ ಸ್ನೇಹಿತರೆ. ಆ ವೆಬ್ಸೈಟ್ನ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಿಟ್ಟಿರ್ತೇನೆ ಸ್ನೇಹಿತರೆ. ಆ ಲಿಂಕ್ ತರೋ ಮೂಲಕ ಈ ಒಂದು ಜಾಬ್ ನೋಟಿಫಿಕೇಶನ್ ಅಪ್ಡೇಟ್ ಮತ್ತು ಈ ಒಂದು ಜಾಬ್ಗೆ ಅವರು ಸಹ ಅಪ್ಲೈ ಮಾಡಬಹುದು ಸ್ನೇಹಿತರೆ. ನಾವೊಂದು ಕೊಟ್ಟಿರ್ತಕ್ಕಂತಹ ಒಂದು ವೆಬ್ಸೈಟ್ನಲ್ಲಿ ಒಂದು ಎಲ್ಲ ಮಾಹಿತಿ ಮತ್ತು ವಿವರಗಳನ್ನು ನೀವು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಒಂದು ಎರಡನೇ ಒಂದು ವಯೋಮಾನ ನೋಡಬೇಕಾದ್ರೆ, ಪ್ರಕಟಣೆ ಹೊರಡಿಸಿದ ದಿನಾಂಕಕ್ಕೆ ಕನಿಷ್ಠ 25 ಹಾಗೂ ಗರಿಷ್ಠ 45 ಮೀರಿರಬಾರದು ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ. ಅರ್ಜಿಯನ್ನು ನಿಗದಿತ ನಮೂನೆಯಲ್ಲಿ ಭರ್ತಿ ಮಾಡಿ ವಿದ್ಯಾರ್ಥಿ ಮತ್ತು ಅನುಭವದ ಅಗತ್ಯ ದಾಖಲೆಗಳನ್ನು ಸ್ವಯಂ ದೃಢೀಕರಿಸಿ ಮಾನ್ಯ ಮುಖ್ಯ ನಿರ್ವಹಣಾಧಿಕಾರ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬಳ್ಳಾರಿ ಕೋಟೆ ಬಳ್ಳಾರಿ ರವರ ಹೆಸರಿಗೆ ಖುದ್ದಾಗಿ ಅಂಚೆ ಮೂಲಕ ಅಥವಾ ಇಮೇಲ್ ಮೂಲಕ PDF ಕಳಿಸಬಹುದು ಸ್ನೇಹಿತರೆ. ಇದು ಒಂದು ಯಾವುದೇ ತರಹದ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇರುವುದಿಲ್ಲ ಸ್ನೇಹಿತರೆ. ನಿಮ್ಮ ಒಂದು ರೆಸ್ಯೂಮ್ ಇರುತ್ತಲ್ಲ ಸ್ನೇಹಿತರೆ, ಅವ್ರು ಕೊಟ್ಟಿರ್ತಕ್ಕಂಥ ಒಂದು ವೆಬ್ಸೈಟ್ ಮತ್ತು
ಅವರು ಕೊಟ್ಟಿರ್ತಕ್ಕಂಥ ಒಂದು ಇಮೇಲ್ಗೆ ನೀವು ಸೆಂಡ್ ಮಾಡಬಹುದು ಸ್ನೇಹಿತರೆ. ಆ ಸೆಂಡ್ ಮಾಡಿದ ತಕ್ಷಣ ಅವರು ಈ ಒಂದು ಯಾರಾದರೂ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಅಥವಾ ಯಾರಾದರೂ ಹೆಚ್ಚಿನ ಮಾರ್ಕ್ಸ್ ಪಡೆದುಕೊಂಡು ಒಂದು ಲಿಸ್ಟ್ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ. ಆ ಲಿಸ್ಟ್ನಲ್ಲಿ ನಿಮ್ಮ ತಮ್ಮ ಹೆಸರು ಬಂದರೆ ಈ ಒಂದು ಜಾಬ್ಗೆ ನೀವು ಎಲಿಜಿಬಲ್ ಆಗಬಹುದು ಸ್ನೇಹಿತರೆ. ಮತ್ತು ಇದರ ಒಂದು PDFನಲ್ಲಿ ದಿನಾಂಕ ನೋಡಬೇಕಾದ್ರೆ 14/6/2021 ಮಧ್ಯಾಹ್ನ 1:30 ಗಂಟೆಯವರೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ 14/6 ಈ ಜೂನ್ ತಿಂಗಳ 14ರವರೆಗೆ ಇದು ಕೊನೆಯ ದಿನಾಂಕ ಇರುತ್ತೆ ಸ್ನೇಹಿತರೆ. ನೀವು ಅರ್ಜಿಗಳನ್ನು ವೆಬ್ಸೈಟ್ ಮೂಲಕ ಅಥವಾ ಇಮೇಲ್ ಥ್ರೂ ಮೂಲಕ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬಹುದು ಸ್ನೇಹಿತರೆ. ನಂತರ ಬಂದ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ. ಮೇಲ್ಕಂಡ ಹುದ್ದೆಗಳು ಸಂಪೂರ್ಣವಾಗಿ ತಾತ್ಕಾಲಿಕ ಹುದ್ದೆಗಳು, ಇದು ಯಾವುದೇ ತರಹದಂಥ ಪರ್ಮನೆಂಟ್ ಜಾಬ್ ಇಲ್ಲ ಸ್ನೇಹಿತರೆ. ಕೇವಲ ತಾತ್ಕಾಲಿಕವಾಗಿದ್ದು ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬಹುದು ಸ್ನೇಹಿತರೆ. ಆಯ್ಕೆಯಾದ ಮಾನವ ಸಂಪನ್ಮೂಲ ಸಂಸ್ಥೆ ಮೂಲಕ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಳ್ಳೋದು ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ. ನಂತರ ಕಾಲಕಾಲಕ್ಕೆ ಅವರಿಗೆ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಿ ನವೀಕರಿಸಲಾಗುವುದು ಮತ್ತು ಗುತ್ತಿಗೆ ಅವಧಿಯು ಯೋಜನೆಯ ಮುಕ್ತಾಯದೊಂದಿಗೆ ಅಂತ್ಯವಾಗುತ್ತದೆ. ಕಡ್ಡಾಯವಾಗಿ ಕಂಪ್ಯೂಟರ್ ಜ್ಞಾನ, ಕನ್ನಡ ಮತ್ತು ಇಂಗ್ಲೀಷ್ ಭಾಷೆ ಚೆನ್ನಾಗಿ ಬರೋದು ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ. ಆಯ್ಕೆಯಾದ ಅಭ್ಯರ್ಥಿಗಳು ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿ ಯಾವುದೇ ಭಾಗದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸಲು ಸಿದ್ಧರಿರಬೇಕಂತ. ಇದೊಂದು ಲೊಕೇಶನ್ ನೋಡಬೇಕಾದ್ರೆ ಬಳ್ಳಾರಿ ಮತ್ತು ವಿಜಯನಗರ ಇದೊಂದು ಲೊಕೇಶನ್ ಇದೆ ಸ್ನೇಹಿತರೆ. ನೀವೊಂದು ಎಲಿಜಿಬಲ್ ಆಗಿ ಈ ಒಂದು ಲೊಕೇಶನ್ಗೆ ನೀವು ಅರ್ಹರಾಗಿರುತ್ತೆ ಸ್ನೇಹಿತರೆ. ಮತ್ತು ಸ್ವೀಕರಿಸಲಾದ ಅರ್ಜಿಗಳನ್ನು ವಿದ್ಯಾರ್ಥಿ ಗಳಿಸಿದ ಶೇಕಡಾ ಅಂಕಗಳು ಮತ್ತು ಕಾರ್ಯಾಧಾರ ಅನುಭವದ ಮೇಲೆ 1:5 ಅನುಮತದಲ್ಲಿ ಕಿರುಪಟ್ಟಿಯಲ್ಲಿ ತಯಾರಿ ಸದರಿ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ನಡೆಸಿ ಶೈಕ್ಷಣಿಕ ಅರ್ಹತೆ ಮತ್ತು ಸಂಬಂಧಿಸಿದ ಕಾರ್ಯಕ್ಷೇತ್ರದಲ್ಲಿ ಕಾರ್ಯಾನುಭವದ ಆಧಾರದ ಮೇಲೆ ಮೆರಿಟ್ ಆಧಾರದ ಮೇಲೆ ಮಾನವ ಸಂಪನ್ಮೂಲ ಸಂಸ್ಥೆಯಿಂದ ಹುರುಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಿಕೊಳ್ಳುವುದು ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ನಾನು ಹೇಳಿದ್ದೆ ನನ್ನ ಸ್ನೇಹಿತರೆ, ಮುಂಚಿತವಾಗಿಯೇ ಹೇಳಿದ್ದೇನೆ ಈ ಒಂದು ಗರಿಷ್ಠ ಅವರ ಒಂದು ಎಕ್ಸ್ಪೀರಿಯೆನ್ಸ್ ಮತ್ತು ಗರಿಷ್ಠ ಅಂಕಗಳ ಆಧಾರದ ಮೇಲೆ ಅವರಿಗೆ ಮೆರಿಟ್ ಲಿಸ್ಟನ್ನು ಮಾಡಿ ಅವರಿಗೆ ಒಂದು ಎಕ್ಸಾಮ್ ಇರುತ್ತೆ, ಆ ಎಕ್ಸಾಮ್ನಲ್ಲಿ ಪಾಸಾದರೆ ಈ ಒಂದು ಜಾಬ್ಗೆ ಅವರು ಅರ್ಹರಾಗುತ್ತಾರೆ ಸ್ನೇಹಿತರೆ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಮೊಬೈಲ್ ನಂಬರ್ ಇದೆ ಸ್ನೇಹಿತರೆ, ಅವರಿಗೂ ಸಹ ನೀವು ಸಂಪರ್ಕ ಮಾಡಬಹುದು ಸ್ನೇಹಿತರೆ. ಇದು ಒಂದು ಒಳ್ಳೆಯ ಸುವರ್ಣಾವಕಾಶ ಅಂತಲೇ ಹೇಳಬಹುದು ಸ್ನೇಹಿತರೆ. ಯಾರಾದರೂ ನೀವು ಮತ್ತು ನಿಮ್ಮ ಸ್ನೇಹಿತರು ಯಾರು ಸಿವಿಲ್ ಇಂಜಿನಿಯರಿಂಗ್ ಇದೆ, ಈ ಒಂದು ಒಳ್ಳೆಯ ಸುವರ್ಣಾವಕಾಶ ಆಗಿದೆ ಸ್ನೇಹಿತರೆ. ಮತ್ತು ಅದರಲ್ಲಿಯೂ ಸಹ ಯಾವುದಾದ್ರೂ ಗ್ರ್ಯಾಜುಯೇಟ್ ಮಾಡಿದರೂ ಸಹ ಒಂದು ಒಳ್ಳೆಯ ಸುವರ್ಣಾವಕಾಶನೇ ಆಗಿದೆ ಸ್ನೇಹಿತರೆ. ಈ ಒಂದು ಮಾಹಿತಿಯನ್ನು ನೀವು ಪಡೆದುಕೊಳ್ಳಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದರ ಲಿಂಕನ್ನು ಬಿಟ್ಟಿರ್ತೇನೆ. ಆ ಲಿಂಕ್ ಮೂಲಕ PDF ಮತ್ತು ಈ ಒಂದು ಜಾಬ್ ನೋಟಿಫಿಕೇಶನ್ ಅಪ್ಡೇಟ್ಸ್ಗಳನ್ನು ತಿಳಿದುಕೊಂಡು ಅಪ್ಲೈ ಮಾಡಬಹುದು ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಅದೇ ರೀತಿ ಪಕ್ಕದ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ ಸ್ನೇಹಿತರೆ, ಏಕೆಂದರೆ ನಾನು ಬಿಡುವಂಥ ಎಲ್ಲ ಜಾಬ್ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ಗಳು ನಿಮ್ಮಲ್ಲೇ ಮೊದಲಿಗೆ ಬರುತ್ತೆ ಮತ್ತು ಜೆನ್ಯೂನ್ ಆಗಿರುತ್ತೆ ಸ್ನೇಹಿತರೆ. ಅದಕ್ಕಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ, ಮತ್ತು ನಿಮ್ಮ ಸ್ನೇಹಿತರನಿಗೂ ಸಹ ಶೇರ್ ಮಾಡಿ ಸ್ನೇಹಿತರೆ. ಅವರಿಗೂ ಸಹ ಹೇಳಿ ಈ ಒಂದು ಹೊಯ್ಸಳ ಜಾಬ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಜೆನ್ಯೂನ್ ಅಪ್ಡೇಟ್ಸ್ಗಳು ಮತ್ತು ನೋಟಿಫಿಕೇಶನ್ ಬಿಡ್ತಾ ಇರ್ತಾರೆ ಸ್ನೇಹಿತರೆ. ಅದಕ್ಕಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋದೊಂದಿಗೆ ಜಾಬ್ ನೋಟಿಫಿಕೇಶನ್ ಅಪ್ಡೇಟ್ಸ್ಗಳೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.